फ्रेंड्स वेलकम बैक टू माय चैनल ममता गौड़ा कन्नड़ व्लॉग्स फ्रेंड्स इवत मंगलवार टाइम ऑलरेडी 2:30 आगे नम चिक्कम्मवर मने याकेंद्रे मन हब्ब इदे ना मोन्ने एकादशी माडिद्वि अल्वा लास्ट वीक अदे रीति लास्ट वीके नावेल्ल दिवस बेड इवत ना बर्तीवि अंत इवत्तु माड्तिद्दारे इन बेगने होगी आवत् नम मन वार इद्द्रिंद पूजे मुगसि होगोद लेट आगता है मळे कूड़ा बरोगे इवेगु बेग ऐनिल्ल इल्लिंद ओंदु 3 किलोमीटर आगुत्ते अष्टे आरामागि होगबहुदु मत्ते मर्ते इन्नोंदु नानु फ्लिपकार्ट इंद पार्सल कूड़ा तरिसिदिनि अदु ओपन माडोण अंत अन्कोंडे इवाग आद्रे ईग टाइम इल्ल आद्रे ई व्लॉग अल्लेने ओपन माडि तोरिस्तीनि अदरल्लि एनिदे अंत इल्लंद्रे नेक्स्ट व्लॉग अल्ले तोरिस्तीनि ना मन बंदी अंदर चिकम मन के पूजे माता मत नो संजे नावेल रेडीकी अगर केंड मणकोस्कर नम चिकमे केसद इतना तेनकाय चिपाक केंडमकी ना इेडीतर अरे एडेल हाकिटे इन पूजे मोदे पूजे आदमे कूदी याकेगे कूद्क फस्ट स्वल्प होगी कूद्क नावेलता नागे ऐनो तक बरण अंत हि आग बर गोबी मंचूरी तक बंदी तुम होगी तक बंद अरे संजे तीन नईट आलमोस्ट अल ऐरे आगे ती ಯಾಕಂದ್ರೆ ಪೂಜೆ ಎಲ್ಲ ಮಾಡೋದಿತ್ತಲ್ವಾ ಹಾಗಾಗಿ ಲೇಟ್ ಆಯ್ತು ಎಲ್ಲ ಫುಲ್ ತಣ್ಣಗಾಗಿಬಿಟ್ಟಿತ್ತು ದ ನೆಕ್ಸ್ಟ್ ಡೇ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ನಾನು ಮತ್ತೆ ನಮ್ಮ ಚಿಕ್ಕಮ್ಮನ ಮಗಳು ಹೋಗಿ ಅವರ ಮನೆಗೆ ಹೋಗಿದ್ದೆಲ್ವಾ ಹಾಗಾಗಿ ನೋಡ್ತಾ ಇರಬಹುದು ಬಾರ್ಬಿಕ್ಯೂ ನೇಷನ್ ಗೆ ಹೋಗಿದ್ವಿ ಅಂದ್ರೆ ಅಬ್ಸರ್ಟ್ ಬಾರ್ಬಿಕ್ಯೂ ಇದು ಇದು ಯಶವಂತಪುರ ಹತ್ರ ಇದಲ್ಲ ವೈಷ್ಣವಿ ಮಾಲ್ ಅಲ್ಲಿ ಇತ್ತು ಇದು ಅಲ್ಲಿ ಹೋಗಿದ್ವಿ ನಾವು ಫಸ್ಟ್ ಟೈಮ್ ಹೋಗಿದ್ದು ನಾನು ಜಾಸ್ತಿ ಏನು ಶೂಟ್ ಮಾಡಕ ಹೋಗಿಲ್ಲ ನಾನು ಹೋಗಿದ್ದಾಗ ಒಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ ನಾನು ಇಲ್ಲಿ ಆಡ್ ಮಾಡಿದಿನಿ ಮೊದಲಿಗೆ ಇಲ್ಲಿ ಅವರು ನಮಗೆ ಗ್ರಿಲ್ ಇಟ್ಟಿರ್ತಾರೆ ನೋಡ್ತಾ ಇರಬಹುದು ಅದಾದ ಮೇಲೆ ನಮಗೆ ಒಂದೊಂದೇ ಸ್ಟಾರ್ಟರ್ ಕೊಡ್ತಾರೆ ಮೊದಲಿಗೆ ಇಲ್ಲಿ ಪಾನಿಪುರಿ ಕೊಟ್ಟಿದ್ದಾರೆ ಮತ್ತೆ ಕ್ರಿಸ್ಪಿ ಕಾರ್ನ್ಸ್ ಅಂತ ತುಂಬಾನೇ ಚೆನ್ನಾಗಿರುತ್ತೆ ಅದಾದ ಮೇಲೆ ನಮಗೆ ಚೀಸಿ ಪೊಟೇಟೋ ಕೊಟ್ಟಿದ್ರು ಮತ್ತೆ ನೋಡಿ ಈಗ ಇದು ವೆಜ್ ಅಲ್ಲಿ ಕೊಡ್ತಾ ಇರೋದು ಇದರಲ್ಲಿ ಪೈನಾಪಲ್ ಮಶ್ರೂಮ್ ಮತ್ತೆ ಪನ್ನೀರ್ ಕಲ್ಲಂಗಡಿ ಹಣ್ಣು ಇದಿಷ್ಟು ಇಟ್ಟಿದ್ದಾರೆ ಈಗ ನೀವು ನೋಡಬಹುದು ಇದು ಚೀಸಿ ಪೊಟೇಟೋ ಅಂತ ನನಗೆ ಇದಷ್ಟು ಇಷ್ಟ ಆಗಿಲ್ಲ ನನಗೆ ಕ್ರಿಸ್ಪಿ ಕಾರ್ನ್ ಅಂತ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ಈಗ ನಾನ್ ವೆಜ್ ಅಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಚಿಕನ್ ಫಿಶ್ ಮತ್ತೆ ಫ್ರಾನ್ಸ್ ಇದು ಮೂರು ತಗೊಂಡಿದ್ವಿ ನಾವು ಇನ್ನು ಬೇರೆ ಬೇರೆ ಎಲ್ಲ ಆಪ್ಷನ್ಸ್ ಇತ್ತು ಆದ್ರೆ ನಾವು ಇದಿಷ್ಟು ಮೂರು ತಿನ್ನೋದ್ರಿಂದ ಈ ಮೂರು ತಗೊಂಡ್ವಿ ನಮಗೆ ಉಪ್ಪು ಖಾರ ಎಲ್ಲ ಅವರು ಕೇಳ್ತಾ ಇರ್ತಾರೆ ನಿಮಗೆ ಇನ್ನು ಜಾಸ್ತಿ ಬೇಕಾ ಅಥವಾ ಕಮ್ಮಿ ಬೇಕಾ ಅಂತ ತುಂಬಾನೇ ಟೇಸ್ಟಿ ಆಗಿತ್ತು ಮೇನ್ ಕೋರ್ಸ್ ಅಲ್ಲಿ ರೋಟಿ ಬಿರಿಯಾನಿ ಮತ್ತೆ ಕರಿ ಸಿನ್ನು ತುಂಬಾನೇ ಇತ್ತು ಆದ್ರೆ ನಾವು ಜಾಸ್ತಿ ತಿನ್ನಕ ಹೋಗಿಲ್ಲ ಮತ್ತೆ ನಾನು ಇನ್ನು ತಗೊಂಡಿದ್ದೆಲ್ಲ ಶೂಟ್ ಮಾಡಿಲ್ಲ ಸಾರಿ ಅದಾದ್ಮೇಲೆ ನೀವು ನೋಡ್ತಾ ಇರಬಹುದು ಇದೆಲ್ಲ ಡೆಸರ್ಟ್ಸ್ ಜಾಮೂನು ಮತ್ತೆ ಕೇಕ್ ರಸಮಲಾಯಿ ಇತ್ತು ಮತ್ತೆ ಕಸ್ಟರ್ಡ್ ಇತ್ತು ತುಂಬಾನೇ ಟೇಸ್ಟ್ ಅಂತು ತುಂಬಾನೇ ಚೆನ್ನಾಗಿತ್ತು ಇದು ಸ್ವೀಟ್ಸ್ ಅಂತ ತುಂಬಾ ಇಷ್ಟ ಆಯ್ತು ನನಗೆ ಅದಾದ್ಮೇಲೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ಐಸ್ ಕ್ರೀಮ್ ಮಾಡ್ತಾ ಇದ್ದಾರೆ ಇದು ರೆಡ್ ಹಾಟ್ ಚಿಲ್ ಐಸ್ ಕ್ರೀಮ್ ರೋಲ್ಸ್ ಅಂತ ಸ್ವೀಟ್ ಆಗಿತ್ತು ಮತ್ತೆ ಖಾರವಾಗೂ ಇತ್ತು ಒಂತರ ಡಿಫರೆಂಟ್ ಆಗಿತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನೀವು ನೋಡ್ತಾ ಇರಬಹುದು ಅವರು ಎಷ್ಟು ಚೆನ್ನಾಗಿ ರೋಲ್ ಮಾಡ್ತಾ ಇದ್ದಾರೆ ಅಂತ
ಫ್ರೆಂಡ್ಸ್, ಅದಾದಮೇಲೆ ನಾನು ಸಂಜೆ ಮನೆಗೆ ಬಂದೆ. ಈಗ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಫ್ಲಿಪ್ಕಾರ್ಟಿಂದ ಪಾರ್ಸೆಲ್ ತರಿಸಿದೆ ಅಂತ ಹೇಳಿದ್ದೆ ಅಲ್ವಾ. ಇದು ಬಟರ್ಫ್ಲೈ ರ್ಯಾಪಿಡ್ ಮಿಕ್ಸರ್ ಗ್ರೈಂಡರ್. ಇದು 750 ವ್ಯಾಟ್ದು. ನೋಡ್ತಾ ಇರ್ಬೋದು ಪ್ಯಾಕಿಂಗ್ ಇನ್ನೂ ತುಂಬ ಚೆನ್ನಾಗಿತ್ತು. ನಾನು ಆಲ್ರೆಡಿ ಒಂದ್ಸಲಿ ತೆಗೆದು ನೋಡಿದ್ದೀನಿ, ಹಾಗಾಗಿ ಈ ಥರ ಆಗಿದೆ ಅಷ್ಟೇ. ಇದು ನಾನು ಯೂಸ್ ಮಾಡ್ತಾ ಇರೋದು ಮನೇಲಿ ಸೇಮ್ ಮಿಕ್ಸಿನೇ, ತುಂಬ ಚೆನ್ನಾಗಿದೆ ಇದು. ಹಾಗಾಗಿ ನಾನು ಇನ್ನೊಂದು ತೊಗೊಂಡೆ, ಯಾಕಂದರೆ ಇದು ನನಗಲ್ಲ, ಇದು ಊರಿಗೆ ಕೊಡೋಕ್ಕೋಸ್ಕರ. ತುಂಬಾ ಹಾಳಾಗಿದೆ ಊರಲ್ಲಿರೋ ಮಿಕ್ಸಿ, ಇದನ್ನ ಅದಕ್ಕೋಸ್ಕರ ತರಿಸಿದ್ದೀನಿ. ಸೇಮ್ ನಮ್ಮನೇಲಿರೋ ಮಿಕ್ಸಿನೇ ಇದು ಅಷ್ಟೇ, ಬ್ಲ್ಯಾಕ್ ಕಲ್ಲರಲ್ಲಿದೆ. ನೀವು ನಮ್ಮನೇಲೆಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಬ್ಲ್ಯಾಕ್ ಕಲ್ಲರಲ್ಲೇ ತೊಗೊಳ್ಳೋದು, ತುಂಬ ಕ್ಲೀನಾಗಿರುತ್ತೆ. ವೈಟ್ ಆದರೆ ತುಂಬ ಗಲೀಜಾಗುತ್ತೆ, ಇದಂದರೆ ಅಷ್ಟು ಕಾಣಿಸಲ್ಲ ನಮಗೆ. ಹಾಗಾಗಿ ನಾನು ಬ್ಲ್ಯಾಕ್ ಕಲರಲ್ಲಿ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಸ್ಪೇಸು ಅಷ್ಟೇ, ಜಾಸ್ತಿ ಬೇಕಾಗಲ್ಲ ಇದಕ್ಕೆ, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ನಾನು. ಇದು 750 ವ್ಯಾಟ್ದು. ನೀವು ತುಂಬ ಚೆನ್ನಾಗಿ ಮಿಕ್ಸಿ ತೊಗೊಂಡ್ರೆ 750 ವ್ಯಾಟ್ ಅಷ್ಟು ತೊಗೊಳ್ಳಿ, ಅದಕ್ಕಿಂತ ಕಮ್ಮಿ ಆದರೆ ಅಷ್ಟು ಚೆನ್ನಾಗಿರಲ್ಲ. ಮತ್ತು ಇದಕ್ಕೆ ನೋಡ್ತಾ ಇರ್ಬೋದು ಪ್ಲಗ್ದು ವೈರ್ ಕೂಡ ತುಂಬ ಉದ್ದ ಇದೆ, ಮತ್ತು ಇದು ಚಿಕ್ಕದಿದು. ಇದರಲ್ಲಿ ಪೌಡರ್ ಎಲ್ಲ ಮಾಡ್ಬೋದಲ್ವ, ಜಾರಿದು ಪೌಡರ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಇದರಲ್ಲಿ ಎರಡು ಇದು ಕೊಡ್ತಾರೆ, ಎರಡು ಜಾರ್ ಇದೆ, ಒಂದು ದೊಡ್ಡ ಜಾರು ಮತ್ತು ಇದೊಂದು ಚಿಕ್ಕ ಜಾರು, ಒಟ್ಟು ಇದರಲ್ಲಿ ಮೂರು ಬರುತ್ತೆ. ಅಂದರೆ ಒಂದು ಪೌಡರ್ಗೋಸ್ಕರ ಅದು ಮಾಡೋಕ್ಕಾಗತ್ತೆ, ಮತ್ತು ಇನ್ನೆರಡು ನಾವು ಮಸಾಲೆ ರುಬ್ಬಕ್ಕೆ ಆ ರೀತಿ ಉಪಯೋಗ ಬರುತ್ತೆ. ಮತ್ತು ಇನ್ನೊಂದು ಜ್ಯೂಸ್ ಜಾರ್ ನೋಡ್ಬೋದು, ಜ್ಯೂಸ್ ಜಾರ್ ಅನ್ನು ಕೊಟ್ಟಿದ್ದಾರೆ. ಜ್ಯೂಸ್ ಜಾರ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ, ಸ್ಟ್ರೈನರ್ ಕೂಡ ಅದರಲ್ಲೇ ಇದೆ. ಇದು 1.5 ಲೀಟರ್ ಅಷ್ಟು ಹಿಡಿಯುತ್ತೆ, ತುಂಬ ಚೆನ್ನಾಗಿದೆ ಇದು ಜ್ಯೂಸ್ ಜಾರು. ನಾನು ಯೂಸ್ ಮಾಡ್ತಾ ಇದ್ದೀನಲ್ವ, ಹಾಗಾಗಿ ಹೇಳ್ತಾ ಇದ್ದೀನಿ. ಇದರ ಅಮೌಂಟ್ ನೀವು ಕೇಳ್ಬೋದು, ಇದು ಎಷ್ಟಾಯಿತು ಅಂದರೆ ನನಗೆ 3,100 ರೂಪಾಯಿ ಏನೋ ಆಯಿತು. ನಾನು ನಮ್ಮಲ್ಲಿ ಇರೋದು ತೊಗೊಂಡಿದ್ದಾಗ ನನಗೆ ಆಫರ್ ಇತ್ತು, ಆಗ ತೊಗೊಂಡಿದ್ದೆ ನಾನು. ಆಗ ನನಗೆ 2,800 ರೂಪಾಯಲ್ಲಿ ಸಿಕ್ಕಿತ್ತು, ಈಗ ಇನ್ನೂ 300 ರೂಪೀಸ್ ಜಾಸ್ತಿ ಇದೆ ಅಷ್ಟೇ. ನಿಮಗೂ ಅಷ್ಟೇ, ನೀವೇನಾದರೂ ಬೇಕು ತೊಗೋಬೇಕು ಅಂತ ಇದ್ದರೆ, ನಿಮಗೆ ಇಷ್ಟ ಇದ್ದರೆ ತೊಗೊಳ್ಳಿ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಆಗ ನಿಮಗೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನೋಟಿಫಿಕೇಶನ್ ಬರುತ್ತೆ. ನಿಮಗೆ ಈ ವ್ಲಾಗ್ ಹೇಗನ್ನಿಸ್ತು ಅಂತ ಪ್ಲೀಸ್ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.